ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಸರ್ಕಾರ ನಿರುದ್ಯೋಗ ಮಿತ್ರರಿಗೆ ಹೊಸ ಕಾರನ್ನು ಖರೀದಿಸಿ ಸ್ವ ಉದ್ಯೋಗ ಕೈಗೊಳ್ಳಲು 5 ಲಕ್ಷ ರೂಪಾಯಿಯನ್ನ ನೀಡುತ್ತಿದ್ದು, ಇದರ ಬಗ್ಗೆ ಸಂಪೂರ್ಣವಾಗಿರತಕ್ಕಂಥ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಇದ್ದೇವೆ ಸ್ನೇಹಿತರೆ. ಹಾಗಾಗಿ ಈ ಮಾಹಿತಿಯನ್ನ ಸಂಪೂರ್ಣವಾಗಿ ಪಡೆದುಕೊಳ್ಳಲು ವಿಡಿಯೋವನ್ನ ಕೊನೆ ತನಕ ವೀಕ್ಷಿಸಿ ಸ್ನೇಹಿತರೆ. ಚೇತರಿ, ತಮಗೆಲ್ಲರಿಗೂ ಗೊತ್ತಿರಲಿ, ಐರಾವತ ಅಂತಕ್ಕಂಥ ಒಂದು ಯೋಜನೆ ಕರ್ನಾಟಕ ಸರ್ಕಾರ ಈಗ ಜಾರಿಗೆ ತಂದಿರುವಂಥದ್ದು. ಈ ಯೋಜನೆಯ ಪ್ರಕಾರ ಯಾವ ರೀತಿಯಾಗಿ 5 ಲಕ್ಷ ರೂಪಾಯಿಯನ್ನ ನಿರುದ್ಯೋಗ ಮಿತ್ರರು ಪಡೆಯಬಹುದು, ಅದಕ್ಕೆ ಹೀಗೆಲ್ಲ ನಾವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕು ಮತ್ತು ಅರ್ಹತೆಗಳು ಏನು ಅಂತಕ್ಕಂಥದನ್ನ ಈಗ ತಿಳಿದುಕೊಳ್ಳೋಣ ಸ್ನೇಹಿತರೆ. ಮೊದಲಿಗೆ ಈ ಒಂದು ಯೋಜನೆಯನ್ನ ಪಡೆದುಕೊಳ್ಳಲಿಕ್ಕೆ ಇರಬೇಕಾಗಿರತಕ್ಕಂಥ ಅರ್ಹತೆಗಳು ಏನು ಎಂಬುದನ್ನ ತಿಳಿದುಕೊಳ್ಳೋಣ ಸ್ನೇಹಿತರೆ. ಗಮನಿಸಿ, ನಿರುದ್ಯೋಗಿ ಅಭ್ಯರ್ಥಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿರಬೇಕು. ಒಂದೇ ಕಂಡೀಷನ್ ಸ್ನೇಹಿತರೆ ಇದು. ಏನಂತಂದ್ರೆ ಅಭ್ಯರ್ಥಿಗಳು SC ST ಆಗಿರಬೇಕು, ಅಂತವರಿಗೆ ಮಾತ್ರ ಈ ಯೋಜನೆ ಅನ್ವಯ ಆಗುತ್ತೆ ಅಂತ ಇಲ್ಲಿ ಗಮನಿಸಬೇಕು. ಎರಡನೇ ಆಪ್ಷನ್ನು, ಕನಿಷ್ಠ 20 ವರ್ಷದಿಂದ ಗರಿಷ್ಠ 50 ವರ್ಷ ವಯೋಮಿತಿಯನ್ನ ಹೊಂದಿರಬೇಕು. ಯಾರು ಅಭ್ಯರ್ಥಿಗಳು ಅಪ್ಲಿಕೇಶನ್ ಸಲ್ಲಿಸಿದಿರಿ ಅವರು 20-50 ವರ್ಷದ ಒಳಗಡೆ ಇರಬೇಕು. ಮುಂದೆ ವಾಹನ ಚಾಲನಾ ಪರವಾನಿಗೆಯನ್ನ ಪಡೆದುಕೊಂಡಿರಬೇಕು. DL ಅನ್ನ ತಾವೆಲ್ಲರೂ ಕೂಡ ಕಂಪಲ್ಸರಿ ಆಗಿ ಪಡೆದುಕೊಂಡಿರಬೇಕು. ಅಂತವ್ರಿಗೆ ಮಾತ್ರ ಈ ಒಂದು ಯೋಜನೆ ಅನ್ವಯ ಆಗುತ್ತೆ. ಮುಂದೆ ಈ ಹಿಂದೆ ಯಾವುದೇ ರೀತಿಯ ಧನ ಸಹಾಯ ಅಥವಾ ಯೋಜನೆಯಿಂದ ಇಲಾಖೆಯಿಂದ ಪಡೆದಿರಬಾರದು ಅಂತಕ್ಕಂಥದ್ದು. ನಾವು ಇಲಾಖೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಈವರೆಗೆ ಯೋಜನೆಯನ್ನು ನಾವು ಪಡೆದುಕೊಂಡಿರಬಾರದು. ಪಡೆದುಕೊಂಡಿದ್ರೆ ಈ ಯೋಜನೆ ಅನ್ವಯ ಆಗುವುದಿಲ್ಲ. ಇನ್ನು ಕೊನೆಯದಾಗಿರ್ತಕ್ಕಂಥ ಒಂದು ಕ್ರಿಟೇರಿಯಾ ಅಥವಾ ಕಂಡೀಷನ್ ಅಂತಂದ್ರೆ, ಕುಟುಂಬದ ವಾರ್ಷಿಕ ಆದಾಯ ನಗರಗಳಲ್ಲಿ ಸಿಟಿ ಪ್ಲೇಸ್ನಲ್ಲಿ 2 ಲಕ್ಷ ರೂಪಾಯಿ ಮೀರಬಾರದು, ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿ 1.5 ಲಕ್ಷ ಮೀರಬಾರದು ಅಂತಕ್ಕಂಥದ್ದು. ಈ ರೀತಿಯಾಗಿ 5 ಮಾನದಂಡಗಳನ್ನ 5 ಅರ್ಹತೆಗಳನ್ನ ಇಲ್ಲಿ ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ಇದಾದ ನಂತರದಲ್ಲಿ ಅವರು ಈ ಏನು 5 ಕಂಡೀಷನ್ ಅನ್ನ ಪೂರೈಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಅವರು ಸೆಲೆಕ್ಟ್ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ, ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ಕೊಡ್ತಾರೆ ಸ್ನೇಹಿತರೆ. ಆ ಪಾಯಿಂಟ್ಸ್ಗಳನ್ನ ಯಾವ ರೀತಿ ಕೊಡ್ತಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಗಮನಿಸಬೇಕು. ಅವರು ಇಲ್ಲಿ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಹಾಕಿದ್ದಾರೆ, ಯಾವ ರೀತಿ ಅವರು ಪಾಯಿಂಟ್ಸ್ಗಳನ್ನ ಕೊಡ್ತಾರೆ ಅಂತಕ್ಕಂಥ ನೋಡಿದ್ರೆ, ಇಲ್ಲಿ ಒಂದೇ ಪಾಯಿಂಟ್ ಅವರು ಕ್ರಿಟೇರಿಯಾ ಯಾವ್ದು ಇಟ್ಟಿದ್ದಾರೆ ಅಂತಂದ್ರೆ, ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಇದೆ ಸ್ನೇಹಿತರೆ. ಇಲ್ಲಿ ಅವರು ಇದಕ್ಕೆ ವೈಟೇಜ್ ಅಂತಕ್ಕಂಥದ್ದು 20% ವೈಟೇಜ್ ಅನ್ನ ಈ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ಗೆ ಅವರು ನೀಡಿರ್ತಕ್ಕಂಥದ್ದು ಸ್ನೇಹಿತರೆ. ಗಮನಿಸ್ಬೇಕು ಇಲ್ಲಿ, ಅಲ್ಲಿ ಅವರು less than 2 years ಎಕ್ಸ್ಪೀರಿಯನ್ಸ್ ಇದ್ರೆ ಅವರಿಗೆ ಯಾವುದೇ ರೀತಿ ಆಗಿರ್ತಕ್ಕಂಥ ಪಾಯಿಂಟ್ಸ್ ಗಳನ್ನ ನೀಡೋದಿಲ್ಲ. ಅದೇ ರೀತಿ 2-5 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ 10 ಪಾಯಿಂಟ್ಸ್ಗಳನ್ನ ನೀಡ್ತಾರೆ. Above 5 years ಎಕ್ಸ್ಪೀರಿಯನ್ಸ್ ಇದ್ರೆ, 5 ವರ್ಷಗಳ ಮೇಲ್ಪಟ್ಟ ಎಕ್ಸ್ಪೀರಿಯನ್ಸ್ ಇದ್ರೆ 20 ಪಾಯಿಂಟ್ಸ್ಗಳನ್ನ ಅವರು ಇಲ್ಲಿ ನೀಡ್ತಾರೆ ಸ್ನೇಹಿತರೆ. ಮುಂದೆ ಓನ್ಡ್ ಕಮರ್ಷಿಯಲ್ ಕಾರ್ ಬಿಫೋರ್ ಅಂತ ಇದೆ. ಈ ರೀತಿ ಈ ಹಿಂದೆ ತಾವೇನಾದ್ರೂ ಕಮರ್ಷಿಯಲ್ ಆಗಿರತಕ್ಕಂಥ ಒಂದು ಕಾರನ್ನು ಹೊಂದಿದ್ರೆ ಅವರಿಗೆ ಅದಕ್ಕೆ 10 ವೇಟೇಜ್ ಅನ್ನು ಅವ್ರು ನೀಡಿರ್ತಕ್ಕಂಥದ್ದು. ಎಸ್ ಅಂತಂದ್ರೆ ಯಾವುದೇ ರೀತಿ ಆಗಿರತಕ್ಕಂತಹ ಪಾಯಿಂಟ್ಸ್ ಅನ್ನು ನೀಡೋದಿಲ್ಲ. ತಾವು ಯಾವುದೇ ರೀತಿ ಆಗಿರತಕ್ಕಂಥ ಕಮರ್ಷಿಯಲ್ ಕಾರನ್ನ ಈ ಹಿಂದೆ ಹೊಂದಿರಲಿಲ್ಲ ಅಂತಂದ್ರೆ ಅವರಿಗೆ 10 ಪಾಯಿಂಟ್ಸ್ಗಳನ್ನು ಅವರು ನೀಡ್ತಾರೆ. ಮುಂದೆ ಎಜುಕೇಷನಲ್ ಕ್ವಾಲಿಫಿಕೇಶನ್ಗೆ 10 ವೇಟೇಜ್ ಅನ್ನು ನೀಡಿದ್ದಾರೆ. ಪ್ರೈಮರಿ ಸ್ಕೂಲ್ ಅವ್ರು ಲೋವರ್ ಇದ್ರೆ ಯಾವುದೇ ರೀತಿ ಆಗಿರತಕ್ಕಂಥ ಪಾಯಿಂಟ್ಸ್ಗಳನ್ನು ಕೊಡೋದಿಲ್ಲ. ಹೈಸ್ಕೂಲ್ ಅಥವಾ PUC ಅಲ್ಲಿ ತಾವು ಎಜುಕೇಷನ್ ಕ್ವಾಲಿಫಿಕೇಶನ್ ಮುಗಿದ್ರೆ 5 ಪಾಯಿಂಟ್ಸ್ಗಳನ್ನ ನೀಡ್ತಾರೆ. ಅದೇ ರೀತಿ ಗ್ರಾಜ್ಯುಯೇಟ್ ಅವರು ಹೈಯರ್ ಗ್ರಾಜ್ಯುಯೇಟ್ ಮತ್ತು ಅದಕ್ಕಿಂತ ಹೆಚ್ಚಿನ ಎಜುಕೇಷನ್ ಅನ್ನು ತಾವು ಪಡೆದುಕೊಂಡಿದ್ದಾರೆ, 10 ಪಾಯಿಂಟ್ಸ್ಗಳನ್ನ ಅವರು ತಮಗೆ ನೀಡ್ತಾರೆ ಸ್ನೇಹಿತರೆ. ಮುಂದೆ ವುಮೆನ್ ಬೆನಿಫಿಷರಿ ಅಥವಾ ಡ್ರೈವರ್, ಇದಕ್ಕೆ ಯಾರು ವುಮೆನ್ಸ್ಗಳು ಹೆಣ್ಮಕ್ಳು ಅಪ್ಲಿಕೇಶನ್ ಸಲ್ಲಿಸ್ತಾ ಇದ್ರೆ ಅದಕ್ಕೆ 10% ವೇಟೇಜ್ ಅನ್ನು ನೀಡಿದ್ದಾರೆ. ಅಂತವ್ರು ಇದ್ರೆ ಅವರಿಗೆ ಎಸ್ ಅಂತ ಕೊಟ್ರೆ ತಾವು 10 ಪಾಯಿಂಟ್ಸ್ಗಳನ್ನು ಅವರಿಗೆ ನೀಡ್ತಾರೆ ಸ್ನೇಹಿತರೆ. ಮುಂದೆ ಮಾಡೆಲ್ ಆಫ್ ಕಾರ್ ಚೂಸರ್ ಅಂತ ಇದೆ. ತಾವು ಯಾವ ರೀತಿ ಆಗಿರ್ತಕ್ಕಂಥ ಕಾರ್ ಚೂಸ್ ಮಾಡ್ತೀರಿ ಈ ಒಂದು ಯೋಜನೆಗೆ, ಅದಕ್ಕೆ ಸಂಬಂಧಪಟ್ಟವಾಗಿ 20% ವೇಟೇಜ್ ಅನ್ನು ಅವರು ನೀಡಿದ್ದಾರೆ ಸ್ನೇಹಿತರೆ. ಗಮನಿಸಿ ಇಲ್ಲಿ Above 6.5 lakhs ನೀವೇನು 6.5 ಲಕ್ಷದ ಮೇಲಿನ ಕಾರನ್ನು ತೆಗೆದುಕೊಂಡ್ರೆ ಯಾವುದೇ ರೀತಿ ಆಗಿರ್ತಕ್ಕಂಥ ಪಾಯಿಂಟ್ಸ್ ಅನ್ನು ನೀಡೋದಿಲ್ಲ. 5.5 ಲಕ್ಷದಿಂದ 6.5 ಲಕ್ಷದ ಒಳಗಡೆ ನೀವು ತೆಗೆದುಕೊಂಡ್ರೆ 5 ಪಾಯಿಂಟ್ಸ್ ನೀಡ್ತಾರೆ. 5.5 ಲಕ್ಷದಿಂದ ಕೆಳಗಡೆ ತೆಗೆದುಕೊಂಡ್ರೆ 10 ಪಾಯಿಂಟ್ಸ್ಗಳನ್ನು ಅವರು ನೀಡ್ತಾರೆ ಸ್ನೇಹಿತರೆ. ಮುಂದೆ ಫ್ಯೂಯಲ್ ಟೈಪ್ ಅಂತ ಇದೆ ಸ್ನೇಹಿತರೆ. ಇಲ್ಲಿ CNG ಅಥವಾ ಎಲೆಕ್ಟ್ರಿಕಲ್ ಕಾರನ್ನು ತಾವು ತೆಗೆದುಕೊಂಡ್ರೆ 10 ಪಾಯಿಂಟ್ಸ್ಗಳನ್ನು ನೀಡ್ತಾರೆ. ಅದೇ ರೀತಿ ಪೆಟ್ರೋಲ್ ಅಥವಾ ಡೀಸೆಲ್ ತೆಗೆದುಕೊಂಡ್ರೆ ಅದಕ್ಕೆ ಯಾವುದೇ ರೀತಿ ಆಗಿರತಕ್ಕಂಥ ಪಾಯಿಂಟ್ಸ್ ಎಲ್ಲ ನೀಡಲ್ಲ. ಇಲ್ಲಿ ತಾವು ಪಡೆದುಕೊಂಡಿರತಕ್ಕಂಥ ಒಟ್ಟು ಪಾಯಿಂಟ್ಸ್ಗಳ ಆಧಾರದ ಮೇಲೆ ತಮ್ಮ ಸೆಲೆಕ್ಷನ್ ಅನ್ನ ಈ ಇಲಾಖೆಯವರು ಮಾಡ್ತಾರೆ ಸ್ನೇಹಿತರೆ. ಸ್ನೇಹಿತರೆ, ತಮಗೆ ಗೊತ್ತಿರಲಿ, ಈ ಒಂದು ಯೋಜನೆ ಅಂಡರ್ನಲ್ಲಿ ತಾವೇನಾದರೂ ಕಾರನ್ನು ಪಡೆದುಕೊಂಡ್ರೆ ತಾವು ಉಬರ್ ಟ್ಯಾಕ್ಸಿ ಏನು ಇದೆ ಅವರ ಅಂಡರ್ನಲ್ಲಿ ತಾವು ಕೆಲಸಗಳನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ಯೋಜನೆ ಕೇವಲ ಬೆಂಗಳೂರು, ಮಂಗಳೂರು ಮತ್ತು ಮೈಸೂರಿನಲ್ಲಿ ಜಾರಿಗೆ ಪ್ರಾರಂಭಿಕವಾಗಿ ಜಾರಿಗೆ ಬರ್ತಾ ಇದೆ ಸ್ನೇಹಿತರೆ. ಇದನ್ನು ಯಾವ ರೀತಿಯಾಗಿ ಅಪ್ಲಿಕೇಶನ್ ಸಲ್ಲಿಸಬೇಕು ಮತ್ತು ಯಾವ ರೀತಿಯಾಗಿ ನಾವು ಹಣವನ್ನು ಪಡೆದುಕೊಳ್ಬೇಕು ಅಂತಕ್ಕಂಥದ್ದನ್ನ ಈಗ ಗಮನಿಸೋಣ ಸ್ನೇಹಿತರೆ. ತಾವು ಇಲ್ಲಿ ಗೂಗಲ್ನಲ್ಲಿ ಬಂದು ADCL ಅಂತ ಟೈಪ್ ಮಾಡಿ, ADCL ಅಂತ ಟೈಪ್ ಮಾಡಿದ್ರೆ ಇಲ್ಲಿ ADCL.KA.Karnataka.Government.in ಅಂತ ಒಂದು URL ಸಿಗುತ್ತೆ ಸ್ನೇಹಿತರೆ. ಅಲ್ಲಿ ಬಂದರೆ ಈ ರೀತಿಯಾಗಿರ್ತಕ್ಕಂಥ ಲಿಂಕ್ ಓಪನ್ ಆಗುತ್ತೆ ಸ್ನೇಹಿತರೆ. ಅದು Dr. BR Ambedkar ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ತಮಗೆ ಈ ಒಂದು ಗೂಗಲ್ನಲ್ಲಿ ಕಾಣಸಿಗತ್ತೆ. ಅದರ ಮೇಲೆ ತಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ Dr. BR Ambedkar ಏನೋ ಒಂದು ಕಾರ್ಪೊರೇಷನ್ ಇದೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಆ ವೆಬ್ಸೈಟ್ ಓಪನ್ ಆದ ತಕ್ಷಣ ತಮಗೆ ಇಲ್ಲಿ ಒಂದು ಲಿಂಕ್ ಕಾಣುತ್ತೆ ಸ್ನೇಹಿತರೆ, ಐರಾವತ ಆನ್ಲೈನ್ ಅಪ್ಲಿಕೇಶನ್ ಅಂತ ಇಲ್ಲಿ ಕಾಣುತ್ತೆ.
ಈ ಐರಾವತ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ತಾವು ಕ್ಲಿಕ್ ಮಾಡಿದ್ರೆ ತಮಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಅರ್ಹತೆಗಳು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಅರ್ಹತೆಗಳನ್ನು ಈಗಾಗಲೇ ನಾನು ತಮಗೆ ತಿಳಿಸಿದ್ದೇನೆ, ಅದೇ ಅರ್ಹತೆಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ತಾವಿಲ್ಲಿ ಗಮನಿಸಬಹುದು ಅರ್ಜಿಯ ನಮೂನೆಯನ್ನು ಇಲ್ಲಿ ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ. ಅರ್ಜಿ ನಮೂನೆಯಲ್ಲಿ ತಾವು ಇಲ್ಲಿ ಸ್ಟಾರ್ ಮಾರ್ಕ್ ಇರತಕ್ಕಂಥದ್ದನ್ನು ಕಡ್ಡಾಯವಾಗಿ ತಾವು ತುಂಬಲೇಬೇಕಾಗಿರುವಂಥದ್ದು. ಇಲ್ಲಿ ಗಮನಿಸಬೇಕು ಸ್ನೇಹಿತರೆ, ಅರ್ಜಿದಾರರ ಹೆಸರು, ತಮ್ಮ ಹೆಸರನ್ನು ಬರೀರಿ, ತಂದೆ ಅಥವಾ ಗಂಡನ ಹೆಸರು ಅಂತ ಇದೆ ಅದನ್ನು ಕೂಡ ಬರೀರಿ, ಅರ್ಜಿದಾರರ ವಿಳಾಸ, ವಿಳಾಸ ದಾಖಲೆಯನ್ನು ಅಪ್ಲೋಡ್ ಮಾಡಬೇಕು ಅಂತಕ್ಕಂಥದ್ದು ಗಮನಿಸಿ ಸ್ನೇಹಿತರೆ. ನಿಮ್ಮ ಅರ್ಜಿ ವಿಳಾಸವನ್ನು ಇಲ್ಲಿ ಟೈಪ್ ಮಾಡಿ, ಅದಾದ ನಂತರದಲ್ಲಿ ಏನು ನಿಮ್ಮ ವಿಳಾಸದ ಇದೆ ಆ ವಿಳಾಸಕ್ಕೆ ಪೂರಕವಾಗಿರ್ತಕ್ಕಂಥ ದಾಖಲಾತಿಯನ್ನು ತಾವು ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕು. ಮುಂದೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ತಮಗೆ ಹೇಳಿದ್ದೇನೆ ಸ್ನೇಹಿತರೆ, ಇದು ಪ್ರಸ್ತುತ ಉಬರ್ ಅವರ ಒಂದು ಟೈಅಪ್ ಅಲ್ಲಿ ಆಗ್ತಾ ಇರತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿದೆ ಸ್ನೇಹಿತರೆ. ಇದು ಬೆಂಗಳೂರು, ಮೈಸೂರು ಮತ್ತು ಮಂಗಳೂರಿನಲ್ಲಿ ತಾವು ಕೆಲಸ ಮಾಡಲಿಕ್ಕೆ ಸಿದ್ಧರಿರಬೇಕು. ಉಬರ್ ಏನು ಒಂದು ಕಂಪ್ನಿ ಇದೆ, ಒಂದು ಟ್ಯಾಕ್ಸಿ ಕಂಪ್ನಿ ಇದೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೋಜನೆ ಇದೆ ಸ್ನೇಹಿತರೆ. ಕರ್ನಾಟಕ ಸರ್ಕಾರ ಮತ್ತು ಉಬರ್ ಇವೆರಡೂ ಕೂಡಿ ಟೈಅಪ್ ಅಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಯೋಜನೆ ಆಗಿದೆ. ಬೆಂಗಳೂರು, ಮೈಸೂರು ಮತ್ತು ಮಂಗಳೂರು ಈ ಮೂರು ಜಿಲ್ಲೆಗಳಲ್ಲಿ ತಾವು ಕೆಲಸ ಮಾಡಲಿಕ್ಕೆ ರೆಡಿ ಇರಬೇಕು ಸ್ನೇಹಿತರೆ. ಟ್ಯಾಕ್ಸಿ ಚಾಲನೆ ಮಾಡಲು ನೀವು ಆಯ್ಕೆ ಮಾಡುವ ನಗರ ಅಂತ ಇದೆ, ಬೆಂಗಳೂರು, ಮಂಗಳೂರು, ಮೈಸೂರು ಅಂತ ಇದೆ. ತಾವು ಯಾವುದನ್ನು ಸೆಲೆಕ್ಟ್ ಮಾಡ್ತೀರಿ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಸ್ನೇಹಿತರೆ. ಇಲ್ಲಿ ಮುಂದೆ ಉಬರ್ ಅಂತ ಇದೆ, ಅದು ಆಸ್ ಯೂಶುವಲ್ ಅದು ಉಬರ್ ಅಂತ ತೆಗೆದುಕೊಳ್ಳುತ್ತೆ. ಮುಂದೆ ತಮ್ಮ ವಯಸ್ಸನ್ನು ಇಲ್ಲಿ ಫಿಲ್ಅಪ್ ಮಾಡಿ ಸ್ನೇಹಿತರೆ. ಅದಾದ ನಂತರದಲ್ಲಿ ಲಿಂಗ ಅಂತ ಇದೆ, ಪುರುಷ, ಸ್ತ್ರೀ ಮತ್ತು ಇತರೆ ಅಂತ ಇದೆ, ಇದನ್ನು ಹಾಕಿ. ಮುಂದೆ ಅರ್ಜಿದಾರರ ಮೊಬೈಲ್ ಸಂಖ್ಯೆಯನ್ನು ಹಾಕಿ, ಶೈಕ್ಷಣಿಕ ಅರ್ಹತೆಯನ್ನು ಫಿಲ್ಅಪ್ ಮಾಡಿ, ಪ್ಯಾನ್ ಸಂಖ್ಯೆಯನ್ನು ಅದರಲ್ಲಿ ಹಾಕಿ, ಜಾತಿ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಿ ಅಂತಕ್ಕಂಥದ್ದು. ಇಲ್ಲಿ ನಿಮ್ಮದು ಪರಿಶಿಷ್ಟ ಜಾತಿನೋ ಅಥವಾ ಪರಿಶಿಷ್ಟ ಪಂಗಡ ಅಂತ ಸೆಲೆಕ್ಟ್ ಮಾಡಿ, ತಮ್ಮ ಏನು ಕಾಸ್ಟ್ ಇದೆ ಆ ಕಾಸ್ಟನ್ನು ಇಲ್ಲಿ ಎಂಟ್ರಿ ಮಾಡಿ, ತಮ್ಮ ಯಾವ ಕಾಸ್ಟ್ ಬರುತ್ತೆ ಆ ಒಂದು ಕಾಸ್ಟನ್ನು ಎಂಟ್ರಿ ಮಾಡಿ, ಮುಂದೆ ತಾವು ಜಾತಿ ಪ್ರಮಾಣ ಪತ್ರವನ್ನು ಕೂಡ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ. ಮುಂದೆ ಒಟ್ಟು ಕುಟುಂಬ ಆದಾಯ ಅಂತಕ್ಕಂಥದ್ದು, ನಿಮ್ಮ ಕುಟುಂಬದ ಆದಾಯವನ್ನು ಇಲ್ಲಿ ಎಂಟ್ರಿ ಮಾಡಿ, ಅದಾದ ನಂತರದಲ್ಲಿ ಆದಾಯ ಪ್ರಮಾಣ ಪತ್ರವನ್ನು ಕೂಡ ತಾವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಮುಂದೆ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಇಲ್ಲಿ ಎಂಟ್ರಿ ಮಾಡಿ, ಅದಾದ ನಂತರದಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆಯ ಫೈಲನ್ನು ಕೂಡ ತಾವು ಅಪ್ಲೋಡ್ ಮಾಡಬೇಕು. ಮುಂದೆ ಯಾವ ಕಾರನ್ನು ತೆಗೆದುಕೊಳ್ಬೇಕಂತ ಮಾಡಿರಿ ಅಂತಕ್ಕಂಥದ್ದನ್ನ ಇಲ್ಲಿ ಕಾರಿನ ಹೆಸರನ್ನು ಬರೀರಿ. ಇಂಧನದ ಪ್ರಕಾರ ಪೆಟ್ರೋಲ್ ಅಥವಾ CNG ಅಥವಾ ಎಲೆಕ್ಟ್ರಿಕ್ ಅಂತ ಇದೆ, ಅದನ್ನ ಬರೀ ಡೀಸೆಲ್ ಅಂತ ಇದೆ. ಮುಂದೆ ವಾಹನದ ಬೆಲೆ ಅಂತ ಇದೆ, ಆ ವಾಹನದ ಬೆಲೆಯನ್ನು ಕೂಡ ಇಲ್ಲಿ ತಾವು ಫಿಲ್ ಅಪ್ ಮಾಡ್ಕೋಬಹುದು. ವಾಹನ ಚಾಲನೆಯಲ್ಲಿ ಇರುವ ಅನುಭವ, ತಾವು ಎಷ್ಟು ವರ್ಷದ ಅನುಭವವನ್ನು ಪಡೆದಿದ್ದೀರಿ ಅಂತಕ್ಕಂಥದ್ದು ಕೂಡ ಇಲ್ಲಿ ಎಂಟ್ರಿ ಮಾಡಿ. ಅದಾದ ನಂತರದಲ್ಲಿ ಬ್ಯಾಂಕ್ ಮತ್ತು ಶಾಖೆ ಹೆಸರು ಅಂತ ಇದೆ, ತಾವು ಯಾವ ಒಂದು ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನು ಹೊಂದಿದ್ದೀರಿ, ಆ ಅಕೌಂಟ್ ಬ್ಯಾಂಕ್ ಹೆಸರು ಮತ್ತು ಅದರ ಶಾಖೆ ಎಲ್ಲಿದೆ ಅಂತ ಕೂಡ ನಮೂದಿಸಬೇಕಾಗುತ್ತೆ. ಮುಂದೆ ಅಕೌಂಟ್ ಸಂಖ್ಯೆಯನ್ನು ನಮೂದಿಸಿ, ಅದಾದ ನಂತರದಲ್ಲಿ ಬ್ಯಾಂಕಿನ IFSC ನಂಬರ್ ಅನ್ನು ಕೂಡ ಇಲ್ಲಿ ಟೈಪ್ ಮಾಡಿ. ಮುಂದೆ ಕಾರು ಖರೀದಿಯ ಉಳಿದ ಮೊತ್ತವನ್ನು ನೀವು ಹೇಗೆ ಪಾವತಿಸ್ತೀರಿ, ಸ್ವಂತ ಅಂತ ಇದ್ರೆ, ನೀವು ಸ್ವಂತ ಬೈಕ್ ಕಟ್ತಿದ್ರೆ ಹೌದು ಅಂತ ಕೊಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಿ. ಮುಂದೆ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯಿಂದ ತಾವು ಸಾಲವನ್ನು ಪಡಿತೀರಿ ಅಂತಂದ್ರೆ ಹೌದು ಅಥವಾ ಇಲ್ಲ ಅಂತ ಕೊಡಿ. ಬ್ಯಾಂಕ್ ಹಣಕಾಸು ಸಂಸ್ಥೆ ಯಾವ ಒಂದು ಸಂಸ್ಥೆಯಿಂದ ತಾವು ಪಡಿಬೇಕಂತ ಇಚ್ಛಿಸಿದ್ರೆ ಅದನ್ನು ಕೂಡ ಇಲ್ಲಿ ತಾವು ಪಡಿಬೇಕು. ಇಲ್ಲಿ ಲ್ಯಾಂಗ್ ಲೋನ್ ಅನ್ನು 5 ಲಕ್ಷದ ಮೇಲ್ಪಟ್ಟಾಗಿರ್ತಕ್ಕಂಥ ಕಾರಣ ತೆಗೆದುಕೊಳ್ತಿದ್ರೆ ಆ ಲೋನ್ಗೆ ಈ ಉಬರ್ ಕಂಪನಿಯವರು ತಮಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಲೋನ್ ಹಾಕ್ಸಲಿಕ್ಕೆ ಅಂತಕ್ಕಂಥದ್ದು ತಾವು ಗಮನಿಸಬೇಕು. ಮುಂದೆ ಡ್ರೈವಿಂಗ್ ಲೈಸೆನ್ಸ್ ವಿತರಣಾ ದಿನಾಂಕ ಅಂತ ಇದೆ, ಇದನ್ನು ಕೂಡ ತಾವು ಬರೀರಿ. ಅದಾದ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪೂರಕ ದಾಖಲೆ ಅಂದರೆ ಏನು ಡ್ರೈವಿಂಗ್ ಲೈಸೆನ್ಸ್ ಇದೆ ಅದನ್ನು ಕೂಡ ತಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಮುಂದೆ ನಿಗಮಕ್ಕೆ ಈ ಹಿಂದೆ ಅರ್ಜಿ ಸಲ್ಲಿಸಿದಲ್ಲಿ ಅದರ ವಿವರ ಮತ್ತು ದಾಖಲಾತಿಯನ್ನು ಒದಗಿಸುವುದು. ತಾವು ಯಾವುದಾದ್ರೂ ಈ ನಿಗಮದಿಂದ ಏನಾದರೂ ಪಡೆದುಕೊಂಡಿದ್ರೆ, ಯಾವುದಾದ್ರು ಒಂದು ಯೋಜನೆಯ ಫಲಾನುಭವಿಗಳಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಮಾಹಿತಿಗಳನ್ನು ಕೂಡ ಇಲ್ಲಿ ತಾವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಮುಂದೆ ಮೊದಲೇ ಯಾವುದೇ ವಾಣಿಜ್ಯ ಕಾರನ್ನು ತಾವು ಹೊಂದಿದ್ದೀರಾ ಅಂತ ಇದೆ, ಹೊಂದಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ಇಲ್ಲ ಅಂತ ಕೊಡಿ. ಮುಂದೆ ನಿಮ್ಮ ಕುಟುಂಬ ಸದಸ್ಯರ ವಿವರಗಳನ್ನು ಇಲ್ಲಿ ತುಂಬಬೇಕಾಗಿದೆ. ಅವರ ಕುಟುಂಬ ಸದಸ್ಯರ ಹೆಸರು, ವಯಸ್ಸು, ಉದ್ಯೋಗ, ಅವರು ನಿಮ್ಮೊಂದಿಗಿನ ಸಂಬಂಧ ಮತ್ತು ವಾರ್ಷಿಕ ಆದಾಯ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ಈ ಒಂದು ಬಾಕ್ಸ್ಗಳಲ್ಲಿ ತಾವು ತುಂಬಿಸಬೇಕಾಗುತ್ತೆ. ಮುಂದೆ ನಿಗಮ ಅಥವಾ ಸರ್ಕಾರದ ಇತರ ಯೋಜನೆಗಳಲ್ಲಿ ಸೌಲಭ್ಯ ಪಡೆದಿದ್ದೀರಾ ಅಥವಾ ವಿವರ ಅಂತ ಇದೆ, ಏನಾದರೂ ಇದ್ದರೆ ಇದರಲ್ಲಿ ಎಂಟ್ರಿ ಮಾಡಿರಿ. ಮುಂದೆ ಈ ಮೇಲಿನ ಎಲ್ಲ ಅಂಶಗಳು ಸತ್ಯವಾಗಿರುತ್ತೆ ಮತ್ತು ಸುಳ್ಳೆಂದುಕೊಂಡಲ್ಲಿ ಸರ್ಕಾರ ನಿಗಮ ಅನುಸರಿಸಬೇಕಾದ ಕ್ರಮ ಬದ್ಧನಾಗಿರ್ತೇನೆ ಅಂತಕ್ಕಂಥದ್ದನ್ನು ತಾವಿಲ್ಲಿ ಒಪ್ಪಿಕೊಂಡಿರ್ತೀರಿ. ಸೊ ಹಾಗಾಗಿ ಎಲ್ಲವನ್ನು ಕೂಡ ತಾವು ಇದನ್ನು ಕರೆಕ್ಟಾಗಿ ತುಂಬಬೇಕಾಗಿರ್ತಕ್ಕಂಥದ್ದು ಗಮನದಲ್ಲಿದೆ ಸ್ನೇಹಿತರೆ. ಇದೆಲ್ಲ ತುಂಬಿದ ನಂತರ ತಾವು ಅನ್ವಯಿಸುವಂಥ ಕೊಟ್ಟರೆ ತಮ್ಮ ಅಪ್ಲಿಕೇಶನ್ನಲ್ಲಿ ಹೋಗುತ್ತೆ ಸ್ನೇಹಿತರೆ. ಇಲ್ಲಿಗೆ ತಮ್ಮ ಅಪ್ಲಿಕೇಶನ್ ಮುಗಿಯುತ್ತೆ. ಅದಾದ ನಂತರದಲ್ಲಿ ಅಪ್ಲಿಕೇಶನ್ ಒಂದು ಪ್ರಿಂಟೌಟನ್ನು ತೆಗೆದುಕೊಂಡ್ಬಿಟ್ರೆ ತಮ್ಮ ಕೆಲಸ ಮುಗಿಯುತ್ತೆ ಸ್ನೇಹಿತರೆ. ಇದು ಏನು ಕರ್ನಾಟಕ ಸರ್ಕಾರದ ಐರಾವತ ಯೋಜನೆಯ ಒಂದು ಸಂಪೂರ್ಣ ಮಾಹಿತಿ ಸ್ನೇಹಿತರೆ. ಈ ಯೋಜನೆಯನ್ನು ಯಾರ್ಯಾರು ಇದಕ್ಕೆ ಅರ್ಹತೆಗಳನ್ನು ಹೊಂದಿರಬೇಕು, ಯಾವ ರೀತಿ ಸಲ್ಲಿಸಬೇಕು ಅಂತಕ್ಕಂಥದ್ದು ಕೂಡ ತಾವು ಈ ಹಿಂದೆ ನಮ್ಮ ಈ ಮೊದಲಿಗೆ ನಾನು ತಿಳಿಸಿಕೊಟ್ಟಿದ್ದೇನೆ. ಸೊ ಹಾಗಾಗಿ ಇದರ ಲಾಭವನ್ನು ತಾವೆಲ್ಲರೂ ಕೂಡ ಪಡಿತೀರಿ ಅಂತ ಭಾವಿಸ್ತಾ ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಲೈಕ್ ನೀಡಿ, ಮತ್ತು ಯಾರ್ಯಾರಿಗೆ ಅವಶ್ಯಕತೆ ಇದೆ, ತಮಗೆ ಅವಶ್ಯಕತೆ ಇಲ್ಲದಿದ್ರು ಕೂಡ ತಮ್ಮ ಸ್ನೇಹಿತರಿಗೆ ಇದರ ಅವಶ್ಯಕತೆ ಇರಬಹುದು, ಹಾಗಾಗಿ ಈ ಒಂದು ವಿಡಿಯೋವನ್ನು ತಮ್ಮ ಸ್ನೇಹಿತರಿಗೂ ಕೂಡ ತಾವು ಶೇರ್ ಮಾಡಿ, ಮತ್ತು ಸರ್ಕಾರಿ ಉದ್ಯೋಗಗಳ ಸಂಪೂರ್ಣ ಮಾಹಿತಿಗಾಗಿ ಉದ್ಯೋಗ ಮಿತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಶುಭ ದಿನ.